ಇದ್ರೆ ಹನ್ನೊಂದು ಇದು ರೇಷನ್ ಅಕ್ಕಿನ ಪೂರ್ತಿ ಈ ತರ ಅಕ್ಕಿ ಕೊಟ್ಟಿದ್ದಾರೆ. ನೀನ್ ಅಮ್ಮಲನ? ಏನ್ ನಿನ್ನ ಹೆಸರು? ನಾಗರಾಜ್. ಎರಡು ದಿನ ಅಲ್ಲ, ಐದು ದಿವಸ ಎರಡ ಬಂದಾಗಲ್ಲ, ತುಂಬ ತಡ ತಡ ಇಲ್ಲ. ಅದಕ್ಕೆ ನೀವು ಅಂಗಡಿಗೆ ಹಾಕಿ ಬೇರೆ ಮಾಡಿ ಈಗ ಎಷ್ಟು ದಿನ ಹಾಕಿಲ್ರಿ ಮತ್ತೆ? ನಾವು ಸತ್ತೋದ್ ಮತ್ತೆ ಇವತ್ತಿಂದ ಐದು ಕೆ ಜಿ ಇದು ಹಾಕೇವ. ನಾವು ಇಡ್ಲಿ ಉಪ್ಪಿಟ್ಟು ಮಾಡ್ಕೊಂತಿದ್ರೆ ಇದ್ರ ಸಹ ಕಾಯ ಮುಖತ್ತೆ ಚೆಟ್ಟು ಕಟ್ಬೇಕಾಗತ್ತಮ್ಮನ್ನ. ಒಂದು ಕಂಪ್ಲೇಂಟ್ ಬರಿಬಹುದಲ್ಲ ತಹಸೀಲ್ದಾರ್ಗೆ? ಅವ್ರು ಕರ್ಕೊಂಡು ನೀವು ಬರ್ಸ್ಕೊಂಡ್ಬಿಡ್ರಿ ಅವ್ರನ್ನ ಇಟ್ಕೊಂಡ. ಯಾರ ಕಡಿದ್ದ? ನಾವೆಲ್ಲ ಮಾಡ್ಯಾವ್ರಿ. ನಿಮ್ಮ ಹೆಸರು? ನಮ್ಮ ಹೆಸರು ಬಸವರಾಜ. ಯಾವ ಬಸವರಾಜ? ರಣೆ ಸುಂಡಿ. ರಣಮಂದಿರ ಸುಂಡಿಯರ? ನಾವು ಸುಂಡಿಯರ. ಗ್ರಾಮದವ್ರ? ಸುಂಡಿ ಗ್ರಾಮದವ್ರ. ಹಳ್ಳಿಯರ್? ಅಲ್ಲಿ ಹಳ್ಳಿಯಿಂದ ಬರ್ತಾವ? ಹಳ್ಳಿಯಿಂದ ತರ್ತಾರ. ಅಲ್ಲೇ ಖರೀದಿ ಮಾಡ್ತಾರ ಅಂತಾರಲ್ಲ. ಈಗ ಮುಗಿಸ್ರಿ ಓಸು ಕೊಚ್ಚಲ್ಲ ಅವ್ರನ್ನ ಕೇಳಿ ನೀವು ಚಂದಾಗ ಅಲ್ಲೇ ಮಾತಾಡಿ ಚಲೋ. ವೀಕ್ಷಕರೇ, ಇದು ರಾಣೆಮನೂರ ಅಕ್ಕಿಯ ಮಾಫಿಯದ್ದು ಒಂದು ಹಗರಣದ ಅಂಗಡಿಗಳು ಯಾವ ಥರ ನಡೀತಿದ್ದಾವೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತೋರಿಸ್ತಾ ಇದ್ದೇನೆ, ಬನ್ನಿ. ಏನದು? ಏನಿದು? ಏನದು? ಹೆಂಗ್ ಕೆ ಜಿ ಎಕ್ಸ್ಗೆ ಅಂತ ಇದ್ದೀರಾ? ಹೆಂಗ್ ಕೆ ಜಿ ಎಕ್ಸ್ಗೆ ಅಂತ ಇದ್ದೀರಾ? ಹದಿಮೂರು ಮತ್ತು 16 ರೂಪಾಯಿ ಕೊಡ್ತಾರ ಅಂದ್ರೆ ಇದು ಏನು ರೇಟಿಗೆ ತಗೊಂತೀರಾ ನೀವು? ಈ ಕಡೆ ಬರ್ರಿ, ಬೆಳಕಿ ಬರ್ರಿ. ಏನು ರೇಟಿಗೆ ತಗೊಂತೀರಾ ಇದು? ನಾವು ಎಲ್ಲ ಈಗ ಈ ಸರಿ ಅಕ್ಕಿ ಸರಿ ಬಂದಿಲ್ಲ, ಆ ಅಕ್ಕಿನೂ ಈ ಅಕ್ಕಿನೂ ಒಂದೇ ರೇಟಾ? ಏನು ರೇಟಿಗೆ ತಗೊಂತ ಇದ್ದೀರಾ? ನಾವು ಟೊಮೆಟೊ ಇದಷ್ಟೇ. ಅದು ತೀರಾ ಇದು ಇದ್ದು ತಗೊಳಲ್ಲ. ರವಿ ಮಾಡ್ತಾರ? ರವಿ ಮಾಡಿಸ್ತಾರ? ಕೊಟ್ಟಾರೆ ತಗೊಂಡು ಹೋಗ್ತಾರ? ಅವರೇ ಉಂಟಾರೆ. ಇದು ವೇಸ್ಟ್. ಇದು ಇದನ್ನೇನು ರೇಟ್? ನಾವು 13 ರೂಪಾಯಿ. ಚಲೋದಾದ್ರೆ ನೆಕ್ಸ್ಟ್ ಎಲ್ಲಿ ಯಾರಣ್ಣ? ನೀನು ಯಾರು? ಬಾಯಿಲ್ ಮುಂದಕ್ಕೆ. ನೀನು ಯಾರು? ಅಮಾಲ. ನಿನ್ ಕೆಲಸ ಏನು? ಅಕ್ಕಿ ಒತ್ತುಕೊಂಡು ಹೋಗಿ ತೂಕ ಮಾಡೋದು ಅಷ್ಟೇ ನಿನ್ ಕೆಲಸ? ಫೋನ್ ಕೊಡೋದು ನಿನ್ ಕೆಲಸನ? ಏನಕ್ಕೆ ತಂದಿದೀಯಾ? ಅಲ್ಲ ಕೊಡ್ತಾರೆ. ನಿಂದೇನು ಕೆಲಸ ಏನು ನಿಂದು? ಅಮಾಲಿ ಮಾಡ್ರಿ ಸರ್. ಯಾಕೆ ಸರ್ ತಗೊಳ್ಳಿ? ಅಕ್ಕಿಯ ಹಗರಣ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂದರೆ, ಯಾವ ನಮ್ಮನೆ ಶಾಪ್ಗಳನ್ನು ಮಾಡಿಕೊಂಡು ಅಕ್ಕಿಗಳನ್ನು ಖರೀದಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಪೂರ್ತಿ ವಿವರ ಕೊಡ್ತಾ ಇದ್ದೀವಿ ವೀಕ್ಷಕರೇ. ಅಧಿಕಾರಿಗಳು ಇದ್ದು ಎಲ್ಲರೂ ಇದ್ದು ಕೂಡ ಇಲ್ಲಿ ಮಾರುಕಟ್ಟೆಯಲ್ಲಿ ಖರೀದಿ ಮಾಡುವಂಥ ಒಂದು ಏನು ಇವನ್ನ ನೋಡ್ತಾ ಇದ್ದೀರಾ? ಶಾಪ್ಗಳನ್ನೇ ಮಾಡ್ಕೊಂಡಿದ್ದೀರಾ? ಇಡೀ ರಾಣೆಮನೋರ್ ನಗರದಲ್ಲಿ ನೇರು ಮಾರ್ಕೆಟ್ನಲ್ಲಿ ಅಕ್ಕಿನೇ ಖರೀದಿ ಮಾಡ್ತಾ ಇರೋದು ನೀವು ನೋಡ್ತಾ ಇದ್ದೀರಾ ವೀಕ್ಷಕ. ಇನ್ನೂ ಅಂಗಡಿಗಳಿದ್ದಾವೆ, ಬನ್ನಿ ನಿಮಗೆ ತೋರಿಸ್ತಾ ಇದ್ದೀನಿ. ನೇರು ಮಾರುಕಟ್ಟೆ ಅಂದರೆ ಇದು ಕೂಡ ಹೌದು. ಇದು ಕುರುಬ್ರ ಒಂದು ಓಣಿಯ ಸರ್ಕಲ್ ಅಂತ ಹೇಳ್ತಾರೆ. ಇದು ಕೂಡ ಈಗ ನಾನು ನಿಂತಿರೋಂಥದ್ದು ನಿಮಗೆ ಕಾಣಿಸ್ತಾ ಇದೆ. ಇದು ಅಂಗಡಿ ತೆಗೆದು ಮಾರುಕಟ್ಟೆಯಲ್ಲಿ ಪರ್ಚೇಸ್ ಮಾಡುವಂಥದ್ದು ಅಂದರೆ ಬಡವರಿಗೆ ಅನ್ನ ಭಾಗ್ಯವನ್ನು ಅಕ್ಕಿ ಭಾಗ್ಯವನ್ನು ಕೊಟ್ಟಂಥ
ಒಂದು ಏನು ದುರ್ಬಳಕೆ ಹೇಗಾಗ್ತಿದೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೂಡ ಕೊಡ್ತಾ ಇದ್ದೀವಿ. ಇದು ಮಾರುಕಟ್ಟೆಯಲ್ಲಿ ನೇರವಾಗಿ ಅಂಗಡಿಯನ್ನು ಓಪನ್ ಮಾಡಿ ಖರೀದಿ ಮಾಡೋಂಥ ಒಂದು ವ್ಯವಸ್ಥೆ ನಡೆದಿದೆ. ಇಲ್ಲಿ ಅಧಿಕಾರಿಗಳು ಇದ್ದಾರೋ ಇಲ್ಲೋ ಅನ್ನೋದೇ ನಮಗೊಂದಿದ ಒಂದು ಪ್ರಶ್ನಾರ್ಥಕವಾಗಿ ಉದ್ಭವ ಆಗಿದೆ. ಈಗ ಕಂಪ್ಲೇಂಟ್ಸ್ ಕೂಡ ಹೇಳಿದರು, ಊಟಕ್ಕೆ ಬಾರದೇ ಇರೋಂಥ ಅಕ್ಕಿಗಳನ್ನು ನಾವು ತೊಗೊಂಬಂದು ಹಾಕ್ತೀವಿ ಅನ್ನೋದ್ರ ಬಗ್ಗೆ ಮಾತಾಡಿದರು. ಇಲ್ಲಿ ವೀಕ್ಷಕರೇ ಮಾತಾಡ್ಸೋಣ ಬನ್ನಿ. ನಮಸ್ತೆ, ಏನ್ ರೇಟಿ ತಗಂಡ್ರಿ ಇವನ್ನ? ಇವನ್ ಏನ್ ರೇಟಿ ತಗಂಡ್ರಿ? ಉಣ್ಣಕ್ ಬರ್ಲಾರದು ಒದನ್ ಅಕ್ಕಿ ಉರುಸ್ಪಟ್ಟಾರ. ಇಲ್ಲಿ ಯಾಕ್ರಿ ಇಲ್ಲಿ ತಗೊಂಡ್ರೆ ನಮ್ಗೆ ಉಣ್ಣಂಗೆ ಇದು ಉಣ್ಣಕ್ ಬರಲ್ಲ. ಇದು ಏನು ನೋಡ್ಕೊಳ್ಳಿ ಅಲ್ಲ, ಇದು ಊಟಕ್ಕೆ ಬರಲ್ಲ ಅಕ್ಕಿದು. ಇದು ಇದು ಊಟಕ್ಕೆ ಬರಲ್ಲ ಅಕ್ಕಿದು ಅಲ್ಲ, ಇದು ಇದು ಬರಲ್ವಾ? ಈಗಿನ ನೋಡಿದ್ವಿ ಉಣ್ಣಕ್ ಸಹಿತ ಬರಂಗ. ಇದು ಇದು ಬರಲ್ಲ, ಓಕೆ ಅಲ್ವಾ? ಇದು ಇದು ಅಲ್ಲ, ಇದು 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 ಊಟಕ್ಕೆ ಬರಲ್ವಾ? ಇದು ಊಟಕ್ಕೆ ಬರಲ್ವಾ? ಇದು ಊಟಕ್ಕೆ ಬರಲ್ವಾ ಅಲ್ಲ ಅಕ್ಕಿ? ಇದು ಊಟಕ್ಕೆ ಬರಲ್ವಾ? ಇದು ಸರ್ ಊಟಕ್ಕೆ ಬರುತ್ತೆ ಇಲ್ಲ ಸರ್? ಇದು ಬರುತ್ತೆ, ಇದು ಊಟಕ್ಕೆ ಬರಲಾರದ ಅಕ್ಕಿನ ಇದು. ಅಕ್ಕಿಯನ್ನು ಹಾಕ್ಲಿಕ್ಕೆ ಇಲ್ಲಿ ಒಂದು ಗುಡಂ ಮಾಡಿದ್ದಾರೆ. ಇದು ರೇಷನ್ ಅಕ್ಕಿ. ಇದು ಇದು ಯಾವ ಊರ್ದು? ಯಾವ ಊರ್ದು ಅದು? ಅಕ್ಕಿ ಯಾವ ಊರ್ದು? ಓಸು ಲೋಕಲ್ ನಮೇ. ಏನ್ ರೇಟಿಗೆ ಕೊಡ್ತಾ ಇದ್ದೀರಾ? ಬಾಡಿಗೆ ತರ್ತೀರ? ಯಾವ ಊರ್ ನಿಮ್ದು? ರಾಣೆಮನೂರ. ಸ್ಕೂಲ್ ಬಸ್ ಅದು? ಟೂರಿಸ್ಟ್ ಗಾಡಿನಾ ಸರ್? ಏನ್ ಕೊಡ್ತಾ ಇದ್ದೀರಾ? ಓಕೆನಾ ವೀಕ್ಷಕರೇ, ನೀವು ನೋಡಿದ್ರಲ್ಲ ಇದು ದೊಡ್ಡಪೇಟೆ ಒಂದು ತರಕಾರಿ ಮಾರುಕಟ್ಟೆ ಅಂತ ಹೇಳ್ಬೋದು. ಅಂದರೆ ರೈತರು ಬೆಳೆದಂಥ ಮಾಲನ್ನು ನೇರವಾಗಿ ಗ್ರಾಹಕರಿಗೆ ಮುಟ್ಟಿಸೋವಂಥ ಒಂದು ಮಾರುಕಟ್ಟೆ. ಬೆಳಗ್ಗೆ ಅಷ್ಟೇ ಇದು ಒಂದು ಚಾಲು ಇರುತ್ತೆ. ಇಲ್ಲಿ ಕೂಡ ಅಕ್ಕಿಯ ಒಂದು ವ್ಯಾಪಾರ ಹೇಗೆ ನಡೀತಿದೆ ಅಂದರೆ, ಪ್ರತಿದಿನ 6-7 ಕ್ವಿಂಟಲನ್ನು ತಂದು ಹಾಕ್ತಾರೆ ಇಲ್ಲಿ ಅಕ್ಕಿಗಳನ್ನು. ಇದೆಲ್ಲ ಅಕ್ಕಿನೇ. ಇದು ಇದು ಕೂಡ ಅಕ್ಕಿನೇ ಅಕ್ಕಿನೇ. ಇದು ಪ್ರತಿ ದಿವಸ ನಡೀತಿದೆ. ಇಲ್ಲಿಂದ ಬೇರೆ ಕಡೆ ರಫ್ತು ಕೂಡ ಆಗುತ್ತೆ. ಪ್ರತಿದಿನ 6-7 ಕ್ವಿಂಟಲ್ ಅಂದರೆ ಒಂದು ಅಂದರೆ ಜನ ಇದನ್ನು ಉಪಯೋಗ ಮಾಡ್ಕೊತಾರ ಅಥವಾ ಉಪಯೋಗ ದುರುಪಯೋಗ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ನಾವು ಈ ಹಿಂದೆನೂ ಕೂಡ ಹೇಳಿದ್ವಿ. ಈ ರಾಣೆಮನೂರು ನಗರದಲ್ಲಿ ಕೂಡ ಇದು ಒಂದು ಶಾಪು ಅಂತಲೇ ನಾವು ಹೇಳ್ಬೋದು ವೀಕ್ಷಕರೇ.